ಎಲ್ರಿಗೂ ನಮಸ್ಕಾರ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರ ಈ ಪ್ರಶ್ನೆಯ ಉತ್ತರದವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪಿಸ್ತಾರೆ ಇವರ ಸುಧಾರಣೆಗಳಲ್ಲಿ ಇದು ಅತಿ ಪ್ರಮುಖವಾದ ಅಂಶ ವಿಗ್ರಹಾರಾಧನೆಯನ್ನು ವಿರೋಧಿಸುವಂತಹ ದೇವರ ಏಕತ್ವದಲ್ಲಿ ನಂಬಿಕೆಯನ್ನು ಹೊಂದಿರುವಂತಹ ಸಂಘವೇ ಬ್ರಹ್ಮ ಸಮಾಜ ಈ ಬ್ರಹ್ಮ ಸಮಾಜದ ಸ್ಥಾಪನೆ ಕಲ್ಕತ್ತಾದಲ್ಲಿ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಆಗತ್ತೆ ಕೆಲವೊಂದು ತತ್ವಗಳನ್ನು ಈ ಸಮಾಜ ಹೊಂದಿರುತ್ತೆ ಏಕದೇವತೆಯ ಅಸ್ತಿತ್ವವನ್ನು ಅದು ಒಪ್ಕೊಳ್ಳುತ್ತೆ ಎಲ್ಲ ಧರ್ಮಗಳ ಸತ್ಯತೆಯನ್ನು ಒಪ್ಕೊಳ್ಳುತ್ತೆ ವಿಗ್ರಹಾರಾಧನೆಯನ್ನು ವಿರೋಧಿಸುತ್ತೆ ಸಾಮಾಜಿಕ ಅನಿಷ್ಟಗಳಿಗೆ ಯಾವುದೇ ಧರ್ಮದ ಬೆಂಬಲ ಇಲ್ಲ ಅನ್ನೋದನ್ನು ಅದು ಸ್ಪಷ್ಟಪಡಿಸತ್ತೆ ಇದನ್ನು ನಾವು ಸ್ಪಷ್ಟವಾಗಿ ಆರಂಭದಲ್ಲಿ ಬರೀಬೇಕು ಬ್ರಹ್ಮ ಸಮಾಜವನ್ನು ಯಾವ ಉದ್ದೇಶಗಳೊಂದಿಗೆ ಅವರು ಯಾವ ತತ್ವಗಳೊಂದಿಗೆ ಅವರು ಆರಂಭಿಸಿದರು ಅನ್ನೋದನ್ನು ರಾಜಾರಾಮ್ ರಾಮ್ ಮೋಹನ್ ರಾಯರು ಕೆಲವೊಂದಿಷ್ಟು ಅಂಶಗಳನ್ನು ಪ್ರೋತ್ಸಾಹಿಸ್ತಾರೆ ಅವುಗಳಲ್ಲಿ ಅಂತರ್ಜಾತೀಯ ವಿವಾಹ ಸಹಭೋಜನ ವಿಧವಾ ವಿವಾಹ ಸ್ತ್ರೀ ಶಿಕ್ಷಣ ಅತ್ಯಂತ ಪ್ರಮುಖವಾಗಿದ್ದು ಇದನ್ನು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಸೂತ್ರ ಕೂಡ ನಾವು ಮಾಡ್ಕೋಬಹುದು ಅಂ ಸ ವಿಸ್ತ್ರಿ ಅಂತ ಅಂ ಸ ವಿಸ್ತ್ರೀ ಅಂತರ್ಜಾತಿಯ ವಿವಾಹ ಸಹಭೋಜನ ವಿಧವಾ ಪುನರ್ ವಿವಾಹಕ್ಕೆ ಅವಕಾಶ ಸ್ತ್ರೀ ಶಿಕ್ಷಣ ನಾಲ್ಕನ್ನ ಜೋಡಿಸಿ ನಾವು ಇವುಗಳಿಗೆ ಪ್ರೋತ್ಸಾಹವನ್ನು ನೀಡಿದರು ಅನ್ನೋದನ್ನು ಬರೀಬೇಕಾಗತ್ತೆ ಹಾಗೆಯೇ ಇವರು ಕೆಲವೊಂದು ಅಂಶಗಳನ್ನು ವಿರೋಧಿಸಿದರು ಅದರಲ್ಲಿ ಬಾಲ್ಯ ವಿವಾಹ ಬಹುಪತ್ನಿತ್ವ ಮೂರ್ತಿ ಪೂಜೆ ತೀರ್ಥಯಾತ್ರೆ ಜಾತಿ ಪದ್ಧತಿ ಸತಿ ಪದ್ಧತಿಗಳು ಮುಖ್ಯವಾಗಿತ್ತು ಇದನ್ನ ಬಾಬಾ ಮೂತಿ ಜಾತಿ ಅನ್ನೋ ಒಂದು ಸೂತ್ರ ನೆನಪಿಟ್ಕೋಬಹುದು ಬಾಬಾ ಮೂತಿ ಜಾತಿ ಅನ್ನುವಲ್ಲಿ ಬಾಲ್ಯ ವಿವಾಹ ಬಹುಪತ್ನಿತ್ವ ಪೂಜೆ ತೀರ್ಥಯಾತ್ರೆ ಜಾತಿ ಪದ್ಧತಿ ಸತಿ ಪದ್ಧತಿ ಈ ಎಲ್ಲ ಅಂಶಗಳು ಒಳಗೊಳ್ಳುತ್ತೆ ಹಾಗೆಯೇ ಅವರು ಮಾದಕ ವಸ್ತುಗಳ ಸೇವನೆ ಅಪ್ರಾಪ್ತ ವಯಸ್ಸಿನ ಬಾಲಕಿಯೊಂದಿಗಿನ ಮದುವೆ ಇವುಗಳನ್ನು ಕೂಡ ವಿರೋಧಿಸ್ತಾರೆ ಆಮೇಲೆ ಇವರು ಪಾಶ್ಚಾತ್ಯ ಶಿಕ್ಷಣವನ್ನು ಮತ್ತು ಭಾರತೀಯ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಆರಂಭಿಸ್ತಾರೆ ಪಾಶ್ಚಾತ್ಯ ಶಿಕ್ಷಣದ ಬಗ್ಗೆ ಅವರಿಗೆ ಒಲವಿತ್ತು ಹಾಗೂ ಭಾರತೀಯ ಪರಂಪರೆಯನ್ನೂ ಭಾರತೀಯರಿಗೆ ತಿಳಿಸಿಕೊಡುವಂತಹ ಒಂದು ಆಸೆ ಕೂಡ ಇತ್ತು ಎರಡೂ ಉದ್ದೇಶಗಳನ್ನು ವೇದಾಂತ ಕಾಲೇಜ್ ಈಡೇರಿಸುತ್ತೆ ಹಾಗೆಯೇ ಇವರು ಬೆಂಗಾಲಿ ಭಾಷೆಯಲ್ಲಿ ತಮ್ಮ ವಿಚಾರಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಆರಂಭಿಸ್ತಾರೆ ಇವರ ಒತ್ತಾಸೆಯ ಮೇರೆಗೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ತಾನೆ ಹೀಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ರಾಜಾ ಮೋಹನ್ ರಾಯರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹಾಗೂ ಈ ಥರದ ಪ್ರಯತ್ನವನ್ನು ಮಾಡಿದಂತಹ ಮೊದಲ ವ್ಯಕ್ತಿ ಇವರಾಗಿರೋದ್ರಿಂದ ಇವರನ್ನು ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ ಹಾಗೆಯೇ ಇವರನ್ನು ಪುನರುಜ್ಜೀವನದ ಧ್ರುವತಾರೆ ಎಂದು ಕರಿತೀವಿ ಹೀಗೆ ರಾಜಾ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಬರೆಯುವಾಗ ಬ್ರಹ್ಮ ಸಮಾಜದ ಸ್ಥಾಪನೆ ಮಾಡಿದ್ದು ಅಂತರ್ಜಾತೀಯ ವಿವಾಹ ಸಹಭೋಜನ ವಿಧವಾ ವಿವಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದು ಬಾಲ್ಯ ವಿವಾಹ ಬಹುಪತ್ನಿತ್ವ ಮೂರ್ತಿಪೂಜೆ ತೀರ್ಥಯಾತ್ರೆ ಜಾತಿ ಪದ್ಧತಿ ಸತಿ ಪದ್ಧತಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯೊಂದಿಗಿನ ಮದುವೆ ಮಾದಕ ವಸ್ತುಗಳ ಸೇವನೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ದು ವೇದಾಂತ ಕಾಲೇಜು ಸ್ಥಾಪನೆ ಸಂವಾದಕಮದಿ ಪತ್ರಿಕೆಯನ್ನು ಆರಂಭಿಸಿದ್ದು ಹಾಗೂ ಸತಿ ಪದ್ಧತಿಯ ನಿರ್ಮೂಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನ್ನು ನಾವು ಸ್ಪಷ್ಟವಾಗಿ ಬರೆದು ಅವರೊಬ್ಬ ಪುನರುಜ್ಜೀವನದ ಪಿತಾಮಹನಾಗಿ ಕಾರ್ಯ ಮಾಡಿದರು ಅನ್ನೋದನ್ನು ನಾವು ಬರೀಬೇಕಾಗತ್ತೆ ಇವಿಷ್ಟು ಅವರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ನಾವು ನೆನಪಿಟ್ಟು ಬರೀಬೇಕಾದಂತಹ ಅಂಶ ಚೆನ್ನಾಗಿ ಅಧ್ಯಯನ ಮಾಡಿ ಎಲ್ಲರಿಗೂ ಧನ್ಯವಾದಗಳು